ಲಕ್ಷ್ಮೀ ದೇವಿ ಗ್ರಹಗತಿಗಳು 100 ಕಿಲೋಮೀಟರ್ ಕಾಲ ಇಂಥ ಕಷ್ಟ ಬಂದಿರಬಹುದು. ಇಂಥ ಕಷ್ಟ ಕಾಲದಲ್ಲಿ ನಾವು ಉಪಚಾರವನ್ನು ಮಾಡಿದ್ರೆ ನಮ್ಗೆ ಮೋಕ್ಷವಿಲ್ಲ. ಏನಮ್ಮ ನಿಮ್ಮ ಉಜ್ಜಯಿನಿ ಪಟ್ಟದ ವಿಕ್ರಮರಾಜರೇ? ಹೌದು ಮಾವನವರೇ. ಈ ಮಾತ್ಮರಿಗೆ ಇಂಥ ಕಷ್ಟ ಬರಲು ಕಾರಣವೇನು? ಮಾತ್ಮರೇ, ಗ್ರಾಹಕಿಗಳು ಅನುಕೂಲದ ಕಾರಣ ಇಂಥ ಕಷ್ಟ ಬಂದಿರಬಹುದು. ಇಂಥ ಕಷ್ಟ ಕಾಲದಲ್ಲಿ ನಾವು ಉಪಚಾರವನ್ನು ಮಾಡದಿದ್ದರೆ ನಮಗೆ ಮೋಕ್ಷವಿಲ್ಲವು. ಅಮ್ಮ ಲಕ್ಷ್ಮೀ ದೇವಿ, ನಮ್ಮ ಹಾಗಾದರೆ ಈ ಮಾತ್ಮರನ್ನು ಇಲ್ಲೇ ಇದ್ದುಕೊಂಡು ಕಾಪಾಡಲಾಗು. ನಾನು ಚಂದ್ರಸೇನರಾಜರ ಬಳಿಗೆ ಹೋಗಿ ಈ ಮಾತ್ಮರಿಗೆ ಅನ್ನಹಾರ ಕೊಡುವಂತೆ ಕೇಳಿಕೊಂಡು ಬರುವೆನು. ಹೇಗೆ ಪೋಗಲೀನ ಚಂದ್ರಸೇನರ ಬಳಿಗೆ ನಾನು, ಚಂದ್ರಸೇನರ ಬಳಿಗೆ ನಾನು ಹೇಗೆ ಹೋಗಲೀನ ಇಂದು, ಹೇಗೆ ಹೋಗಲೀನ ಇಂದು, ಎನಗೆ ಯಾವ ಶಿಕ್ಷೆ ಇಂದು, ಎನಗೆ ಯಾವ ಶಿಕ್ಷೆ ಮಾಡಿಸುವರು ಕಾಣೆನಲ್ಲ, ಹೇಗೆ ಹೋಗಲೀನ ಹೇಗೆ ಹೋಗಲೀನ. ಅಯ್ಯೋ ಪರಮಾತ್ಮ, ಆ ಚಂದ್ರಸೇನರ ಮಹಾರಾಜರ ಬಳಿಗೆ ಹೋಗಿ ಆ ಮಾತ್ಮರಿಗೆ ಅನ್ನಹಾರ ಕೊಟ್ಟು ಕಾಪಾಡುವಂತೆ ಕೇಳಿದರೆ ನನಗೆ ಯಾವ ಶಿಕ್ಷೆ ಆಗೋದಲ್ಲ ಪರಮಾತ್ಮ. ನಾನು ಎಲ್ಲವೂ ನಿನ್ನ ಕೃಪೆಯಿದೆ ಅಂತಾಗಲಿ, ನಾ ಇನ್ನು ಹೋಗಿ ಬರುವೆನು. ಮಹಾರಾಜರಿಗೆ ನಮಸ್ಕರಿಸುವೆನು. ಸಟ್ಟರೇ ನಿನಗೆ ಮಂಗಳವಾಗಲಿ. ತೇಲಿ ಸಟ್ಟರ, ನನ್ನಲ್ಲಿಗೆ ಬಂದ ವಿಚಾರವೇನು? ಮಹಾಪ್ರಭು, ತಾವು ಕರಾಚರಣ ಕಡಿಸಿದ್ದ ಆ ತಕ್ಷಣ ನಿನಗೆ ಅನ್ನಹಾರ ಕೊಟ್ಟು ಕಾಪಾಡಬಹುದೇ? ಏನು ಆ ಕಳ್ಳನು ಇನ್ನೂ ಬದುಕಿರುವನೇ? ಇನ್ನೂ ಬದುಕಿರುವನು ಕೇಳಿದೆ ಮಂತ್ರಿ. ತೇಲಿ ಸಟ್ಟರು ಕೂಲಿಗೆ ಗಾಣವನ್ನು ಮಾಡೋ ಜೀವನ ಸಾಗಿಸುತ್ತಿರುವಂತ ಸಟ್ಟರಿಗೆ ಎಂತ ಕನಿಕರ ಉಂಟಾಯಿತು ರಾಜೇಂದ್ರ? ತೇಲಿ ಸಟ್ಟರ್ ಎಂದರೆ ಸತ್ಯವಂತರಲ್ಲ ಭಯ. ತೇಲಿ ಸಟ್ಟರೇ, ನಿನ್ನ ಸತ್ಯಕ್ಕೆ ನಾನು ಮೆಚ್ಚಿದನು. ಆತನಿಗೆ ಅನ್ನ ಆಹಾರ ನೀರನ್ನು ಕೊಟ್ಟು ಕಾಪಾಡುವನಾಗು. ಅಪ್ಪಣೆ ಮಹಾಪ್ರಭು. ಸಖಿಯರೇ ಪೂಜೆ ಸಖಿ ಸೋಗಿ ನವಿಲೆ ಮಲ್ಲಿಗೆ ಮಂಜುಳ ಮಾದನಯ ಸಗಿ ಹೃದಯ ಜಗದ ಭಯ. ಸಖಿಯರೇ ಸಗೈ ಪೂಜೆ ಸಖಿ ಸೋಗಿ ನವಿಲೆ ಮಲ್ಲಿಗೆ ಮಂಜುಳ ಮಾದನಯ ರಜೆ ಹೃದಯ ಜಗದ ಭಯ. ಸಖಿಯರೇ ಸಖಿ ಕೇಳತಿ ಸಯ ಸಖಿ ಕೇಳತಿ ಸಯ ಸುತ ಸಮಯ ರಜೆ ಹೃದಯ ಜಗದ ಭಯ. ಸಖಿಯರೇ ಸಗೈ ಪೂಜೆ ಸಖಿ ಸೋಗಿ ನವಿಲೆ ಮಲ್ಲಿಗೆ ಮಂಜುಳ ಮೋದಮಯ ರಜೆ ಹೃದಯ ಜಗದ ಭಯ. ಸಖಿಯರೇ ಸಖಿ ಕೇ ಸೋಗಿಲೆ ಬಲ ಸಖಿಯರೇ ಸಖಿ ಕೇ ಸೋಗಿಲೆ ಗೋಲ ಮೇ ಪರದ ಮಧುರ ಸವಾ ಮೇ ಪರದ ಮಧುರ ಸವಾ ಸಖಿ ಕೇ ಲತಿ ಸಯ ಸಖಿ ಕೇ ಲತಿ ಸಯ ಸುಖ ಸಮಯ ರವಿ ಹೃದಯ ಜಗದ ಭಯ. ಸಗೈ ಪೂಜೆ ಸಖಿ ಸೋಗಿ ನವಿಲೆ ಮಲ್ಲಿಗೆ ಮಂಜುಳ ಮೋದಮಯ
ಸಖಿಯರೇ ಅಮ್ಮ ರಾಜಕುಮಾರಿ ಈ ವನ ನೋಡಿ ರಮೇಶ್ ಎಷ್ಟು ಮನೋಹರ ಆಗಿರುವುದು. ಹೌದಮ್ಮ ಚೆನ್ನಾಗಿ ಕಾಣುವುದು. ಈ ಕೋಗಿಲೆಗಳು ಈ ಗಿಳಿಗಳು ಎಷ್ಟು ಚೆನ್ನಾಗಿ ಆಡುತ್ತಿರುವ ಅಮ್ಮ. ನಾವು ಇಂಥ ಸಂತೋಷ ಕಾಲದಲ್ಲಿ ನಮ್ಮ ಉದ್ಯಾನವನಕ್ಕೆ ಹೋಗಿ ಗೌರಿ ಪೂಜೆಯನ್ನು ಮಾಡೋಣ, ಪುಷ್ಪಗಳನ್ನು ಕೊಯ್ದುಕೊಂಡು ಬನ್ನಿ. ಹಿಂಗೆ ಹೋಗ್ರಿ. ನಮ್ಮ ರಾಜಕುಮಾರ ಗೌರಿ ಪೂಜೆಗೆ ಪುಷ್ಪಗಳನ್ನು ಕುಯ್ದುಕೊಂಡು ಹೋಗೋಣ ಬಾರಮ್ಮ. ಆಗಬಹುದಮ್ಮ. ಸಖಿ ಮಣಿ ಬಾರಲೆ ಅತಿಶಯದಿಂದಲೇ ವನಗಿವ ಹೋಗುವ ನಲಿ ನಲಿ ಕಾಡುವ ಸಖಿ ಮಣಿ ಬಾರಲೆ ಅತಿಶಯದಿಂದಲೇ ವನಗಿವ ಹೋಗುವ ನಲಿ ನಲಿ ಕಾಡುವ ಮಲ್ಲಿಗೆ ಜಾಲಿ ಸಂಪಿ ಹೂಗಳ ಅಂದಾದಿಂದ ಕುಯ್ಯುವ ಮಲ್ಲಿಗೆ ಜಾಲಿ ಸಂಪಿ ಹೂಗಳ ಅಂದಾದಿಂದ ಕುಯ್ಯುವ ನಮ್ಮ ಚಂದಾದಿಂದ ಕುಯ್ಯುವ ಸಖಿ ಮಣಿ ಬಾರಲೆ ಅತಿಶಯ ಪುಷ್ಪಗಳನ್ನು ಕುಯ್ದುಕೊಂಡು ಬಂದಿರುವರ. ಹೌದಮ್ಮ. ಇದು ತೆಗೆದುಕೊಳ್ಳಿ ಕುಳಿತುಕೊಳ್ಳಿ, ಗೌರಿ ಪೂಜೆ ಮಾಡೋಣ. ಆಗಬಹುದಮ್ಮ. ಪರಿಪಾಲಿಸೋ ಜಗದಾಂಬೆ ಪರಿಪಾಲಿಸೋ ಜಗದಾಂಬೆ ಪಾವನ ಚರಿತೆಯ ಮಂಗಳ ದೇವಿಗೆ ಪಾವನ ಚರಿತೆಯ ಮಂಗಳ ದೇವಿಗೆ ಪರಿಪಾಲಿಸು ಜಗದಾಂಬ ಪತಿಯ ಪಾದ ಗತಿಯನ್ನು ನೆಂಬಿದೆ ಪತಿಯ ಪಾದ ಗತಿಯನ್ನು ನೆಂಬಿದೆ ಪತಿಯು ಯನಗೆ ಜೀವನವೇ ಪತಿಯು ಯನಗೆ ಜೀವನವೇ ಕಾಂತನನ ಕರುಣಿಸು ದೇವೆ ಕಾಂತನನ ಕರುಣಿಸು ದೇವೆ ಪರಿಪಾಲಿಸು ಜಗದಾಂಬೆಯಾದ ಪಾರ್ವತಿ ದೇವಿ, ಅತಿ ಶೀಘ್ರದಲ್ಲಿ ಈ ನನ್ನ ಚಿಕ್ಕ ವಯಸ್ಸಕ್ಕೆ ತಕ್ಕ ಪುರುಷನು ಸಿಕ್ಕುವಂತೆ ವರವನ್ನು ದಯಪಾಲಿಸುತ್ತಾಯಿ. ಸಖಿಯರೇ, ಗೌರಿ ಪೂಜೆಯನ್ನು ಮಾಡಿದ್ದಾಯ್ತು, ಇನ್ನು ಮುಂದೆ ಇನ್ನೊಂದು ಗಾನವನ್ನು ಆಡಿ ನಮ್ಮ ಪಟ್ಟಣಕ್ಕೆ ಹೋಗೋಣ. ಆಗಬಹುದಮ್ಮ. ಇನ್ನೇನು ಆನಂದ ಬೇಕಾಗಿದೆ ಸಂತೋಷವೋ ಕರ್ನಾಟಕ ಮಾತಾಡು ಉಲ್ಲಾಸವೋ ಇನ್ನೇನು ಆನಂದ ಬೇಕಾಗಿದೆ ಪ್ರೇಮಾನುರಾಗ ಒಂದಾಗಿ
ಕನಸಾದ ಹಾಸೆ ನನಸಾಗಿದೆ, ಕನಿಯಾರು ಬೆಲ್ಲ ಹಳೆಯಾಗಿದೆ. ಸಚಿವರೇ ಕನಸಾದ ಹಾಸೆ ನನಸಾಗಿದೆ, ಕನಿಯಾರು ಬೆಲ್ಲ ಹಳೆಯಾಗಿದೆ. ಹುಳಿಯಾದ ಹಣ್ಣು ರುಚಿಯಾಗಿದೆ, ಕಣ್ಣೀರು ಬಾಳೆಲ್ಲ ಕಟಿಯಾಗಿದೆ. ಹುಳಿಯಾದ ಹಣ್ಣು ರುಚಿಯಾಗಿದೆ, ಕಣ್ಣೀರು ಬಾಳೆಲ್ಲ ಕಟಿಯಾಗಿದೆ. ಸಂತೋಷವೋ ಕಡಮಾಡದೆ ಮಾತಾಡು ಉಲ್ಲಾಸವೋ, ಇನ್ನೇನು ಆನಂದ ಬೇಕಾಗಿದೆ. ಗಾಯದ ಬಾಧೆಯ ಮಾತ್ಮರೇ, ಈ ಗಾಯದವ್ರು ಏನು ತಡೆಯಲಾರಮ್ಮ ಮಾತ್ಮರೇ, ದುಃಖಿತರಾಗದು. ಹುರಿ ಹುರಿ ಅಮ್ಮ ಗಾಯದ ಬಾಧೆಯ ಸೈರಿಸಲಾರೆ ಈ ಪರಿತಾಪ. ದುಃಖಿಸಲಾಗದು ಅಮ್ಮ, ಈ ಗಾಯದ ಬಾಧೆ ನಾನು ತಡೆಯಲಾರೆ. ಪೇತೆಯೇನು ಪಡಾದಿರಿ ಆತ್ಮರೇ, ಪೇತೆಯೇನು ಪಡಾದಿರಿ ಉಪಚಾರ ಮಾಡುವೆ, ಪೇತೆಯೇನು ಪರಮಾತ್ಮನು ಬಂದು ಕಾಪಾಡುವನು ನಿಮಗೆ ಆತ್ಮರೇ. ಪರಮಾತ್ಮನು ಬಂದು ಕಾಪಾಡುವನು ನಿಮಗೆ, ಬೇಬೆಯನು ಪಡಾದಿರಿ ಆತ್ಮರೇ. ದುಃಖವನ್ನು ಬಿಡಿ, ಆ ಪರಮಾತ್ಮನ ಧ್ಯಾನವನ್ನು ಮಾಡಿ. ಆ ಪರಮಾತ್ಮನು ನಿಮ್ಮ ಕಟ್ಟವನ್ನು ನೋಡಲಾರದೇ ಬಂದು ಕಾಪಾಡುವನು. ಅಮ್ಮ ಅಮ್ಮ, ಆ ಪರಮಾತ್ಮನು ಈಗ ಬಂದು ಕಟ್ಟುವ ಕಷ್ಟವೋ ಸಾಲದ ತಾಯಿ, ಮತ್ತೆ ಬೇರೆ ಬಂದು ನನ್ನನ್ನು ಕಾಪಾಡುವನೆ. ಆತ್ಮರೇ ದುಃಖವನ್ನು ಬಿಡಿ, ಆ ಪರಮಾತ್ಮನ ಧ್ಯಾನವನ್ನು ಮಾಡಿ. ಅಯ್ಯೋ, ತಮ್ಮ ಸತ್ಯವನ್ನು ನೋಡಲು ಪರೀಕ್ಷಿಸಲು ಇಂಥ ಕಷ್ಟವನ್ನು ಕೊಟ್ಟಿರಬಹುದು. ದುಃಖವನ್ನು ಬಿಡಿ, ಆ ಪರಮಾತ್ಮನ ಧ್ಯಾನವನ್ನು ಮಾಡಿ. ಆಗಬಹುದಮ್ಮ. ಅಯ್ಯೋ ಪರಮಾತ್ಮ, ಚಂದ್ರಸೇನ ಮಹಾರಾಜರ ಬಳಿಗೆ ಹೋದ ನಮ್ಮ ಮಾವನವರು ಇನ್ನೂ ಸಹಬಾರಿಲ್ಲ, ಕಾರಣವೇನು? ಮಾನವರಿಗೆ ನಮಸ್ಕರಿಸಿ. ಅಮ್ಮ ನಿಮಗೆ ಮಂಗಳವಾಗಲಿ. ಮೇಲೆ ಕೇಳಮ್ಮ. ಮಾನವರೇ, ತಾವು ಹೋಗಿದ್ದ ಆ ಸ್ಥಳದ ವರ್ತಮಾನವೇನಾಯಿತು? ಅಮ್ಮ ಲಕ್ಷ್ಮೀದೇವಿ, ನಮ್ಮ ಚಂದ್ರಸೇನ ಮಹಾರಾಜರು ಈ ಮಾತ್ಮರಿಗೆ ಅನ್ನಹಾರ ಕೊಟ್ಟು ಕಾಪಾಡುವಂತೆ ಅಪ್ಪಣೆ ಕೊಟ್ಟಿರುವರು. ಇವರನ್ನು ಚೆನ್ನಾಗಿ ಕಾಪಾಡೋಳಾಗಮ್ಮ. ಮಾನವರೇ, ತಮ್ಮ ಅಪ್ಪಣೆಯಂತೆ ಆಗಬಹುದು. ಇಲ್ಲಿ ಬನ್ನಿ, ಒಂದು ವಿಚಾರ ಇರುವುದು. ಮಾತ್ಮರೇ, ಸಮಾಚಾರವೇನು? ಸೆಟ್ಟರೆ, ಇಂಥ ಪಟ್ಟಣದ ಮಹಾರಾಜರು ನಮ್ಮ ಮನೆಯಲ್ಲಿರುವರೆಂದು ಯಾರಿಗೆ ತಿಳಿಸ ತಿಳಿಸಬೇಡಿ. ಅಲ್ಲಿವರೆಗೂ ನಿಮ್ಮ ಮನೆಯಲ್ಲಿ ಕಾಣವನ್ನು ಹೊಡೆದುಕೊಂಡು
ನಿಮ್ಮ ಅನ್ನದ ಋಣವನ್ನು ತೀರಿಸುವೆನು. ಮಾತ್ಬರೆ ದುಃಖಿಸಲಾಗದು. ದೇವಾ ನಮ್ಮ ರಾಜರಿಗೆ ಕಷ್ಟ ಬರಬಹುದೇ? ಮಾತ್ಬರೇ ದೇವಾ ನಮ್ಮ ರಾಜರಿಗೆ ಕಷ್ಟ ಬರಬಹುದೇ? ಮಾತ್ಬರು ನಮ್ಮ ಮನೆಯಲ್ಲಿ ಗಾಳವ ಮಾತ್ಬರೇ ಈ ಮಾತ್ಬರು ನಮ್ಮ ಮನೆಯಲ್ಲಿ ಗಾಳವ ಪಡೆಯುವ ತೆರೆಗೆ ಮಾಡಿಸಿದೆ ದೇವಾ ಮಾತ್ಬರೇ ಪಡೆಯುವ ತೆರೆಗೆ ಮಾಡಿಸಿದೆ ದೇವಾ ದೇವಾ ನಮ್ಮ ರಾಜರಿ ಕಷ್ಟ ಬರಬಹುದೇ? ಮಾತ್ಮರೆ ತಂಬಿದನಿಗೆ ಯಾವ ತಾವು ತಮ್ಮ ಮನೆಯಲ್ಲಿ ಗಾಣವನ್ನು ಹೊಡೆಯಲಾಗದು. ನಾನು ನಿಮಗೆ ಉಪಚಾರವನ್ನು ಮಾಡುತ್ತೇನೆ. ಸೆಟ್ಟರೆ ತಾವು ಈ ರೀತಿ ದುಃಖವನ್ನು ಪಡೆಯುತ್ತಿದ್ದಾರೆ, ನನ್ನನ್ನು ಮೊದಲಿದ್ದ ಸ್ಥಳಕ್ಕೆ ಬಿಟ್ಟು ಬನ್ನಿ, ನನ್ನ ಕರ್ಮವನ್ನು ನಾನು ಅಲ್ಲೇ ಕಳಿವೆನು. ಮಾತ್ಮರೆ ನಿಮ್ಮನ್ನು ಕಾಪಾಡೋದಕ್ಕೆ ನಮ್ಮ ಹೇಳುತ್ತಿಲ್ಲ, ನಮ್ಮ ಗಾಣದ ಮೇಲೆ ಎಲ್ಲಿ ಕುಳಿತು ಕೆಳಗಡೆ ಬಿದ್ದು ಅಪಾಯವಾಗುತ್ತೆ ಎಂದು ಚಿಂತಿಸುತ್ತಿರುವೆವು. ಸೆಟ್ಟರೆ ಸೆಟ್ಟರೆ ಬಿಡುವುದಿಲ್ಲ, ನಿಮ್ಮ ನಿಮ್ಮ ಬಲವಾದ ಅಗಲಿಯಿಂದ ನನ್ನ ದೇಹವನ್ನು ಕಟ್ಟಿರಿ, ನನ್ನ ಎಡಗೈ ಮುಂಡಕ್ಕೆ ನಿಮ್ಮ ಎತ್ತಿನ ಅಗ್ಗವನ್ನು ಕಟ್ಟಿರಿ, ನನ್ನ ಬಲಗೈ ಮುಂಡಕ್ಕೆ ನಿಮ್ಮ ಬಾರ್ಚಾವಟಿಯನ್ನು ಕಟ್ಟಿರಿ, ನನ್ನ ಬಾಯಿ ಜರ್ಭದಿಂದ ಬಸವಣ್ಣ ದೇವರನ್ನು ಧರಿಸಿಕೊಂಡು ಗಾಣವನ್ನು ಹೊಡೆದು ನಿಮ್ಮ ಅನ್ನದ ಋಣವನ್ನು ತೀರಿಸುವೆನು. ಸೆಟ್ಟರೆ ನನ್ನನ್ನು ಬೇಗ ಗಾಣದ ಮೇಲೆ ಎತ್ತಿ ಕುಳಿಸಿರಿ. ತಮ್ಮ ಅಪ್ಪಣೆ ಅಂತ ಆಗಬಹುದು, ತಾವು ಇನ್ನು ಅಪ್ಪಣೆ ಕೊಟ್ಟರೆ ನಾವು ಹೋಗಿದ್ದು ಬರುವೆವು. ಸೆಟ್ಟರೆ ನಿಮ್ಮ ಮಂಗಳವಾಗಲಿ ಹೋಗಿ ಬನ್ನಿ. ಅಮ್ಮ ಮಾತ್ಮರೆ ಲಕ್ಷ್ಮೀದೇವಿ ನೀವು ಸಹ ಹೋಗಿ ಬರಮ್ಮ. ಮಾತ್ಮರೆ ಇದೇಕೆ ಮಾತ್ಮ ದೂರನಾದೆ, ಏಕೆ ಮಾತ್ಮನೆ ದಿನೋದು ಮಾಡದೆ ದಿನೋದು ಮಾಡದೆ ಆಧಾರ ನೀನೆಂದು ಲೋಕ ನಂಬಿದೆ. ಮಾತ್ಮನೆ ಇದೇಕ ಮಾತ್ಮ ದೂರನಾದೆ, ಏಕೆ ಮಾತ್ಮನೆ ದಿನೋದು ಮಾಡದೆ ದಿನೋದು ಆಧಾರ ನೀನೆಂದು ಲೋಕ ನಂಬಿದೆ. ಮಾತ್ಮರೆ ತಾಯಿಯಾಲು ವಿಧವಾಗ ನ್ಯಾಯವೆಲ್ಲಿದೆ, ಕಾಮದೇನು ಲೋಕ ಪ್ರಿಯ ನಿನಗೆ ನ್ಯಾಯವೇ. ಮಾತ್ಮರೆ ತಾಯಿಯಾಲು ವಿಧವಾಗ ನ್ಯಾಯವೆಲ್ಲಿದೆ, ಕಾಮದೇನು ಲೋಕ ಪ್ರಿಯ ನಿನಗೆ ನ್ಯಾಯವೇ. ಇದೇಕೆ ಮಾತ್ಮನೆ ಈ ನೋವು ನ್ಯಾಯವೇ, ಆಧಾರ ನೀನೆಂದು ಲೋಕ ನಂಬಿದೆ. ಮಾತ್ಮನೆ ಇದೇಕೆ ಮಾತ್ಮ ದೂರನಾದೆ, ಏಕೆ ಮಾತ್ಮನೆ ಈ ನೋವು ನ್ಯಾಯವೇ ನೋವು ನ್ಯಾಯವೇ ಆಧಾರ ನೀನೆಂದು ಲೋಕ ನಂಬಿದೆ. ಶಿವನಾಮ ಶಿವನ ಮಂತ್ರ ಅಮರ ದೇವಿಗೆ ಪರಮೇಶ ಪ್ರಾಣ ಜ್ಯೋತಿ ಮರಳಿದ್ದಾರೆಯ. ಮಾತ್ಮರೇ
ಸೇವೆಗಾಗಿ ಕಾದವು ಕದವ ಸೇರಿದೆ ಬಾಳಿನ ಜಗುರಿನಲ್ಲಿ ಬಾಡಿ ಹೋಯಿತೆ ಮಾತ್ಮರೇ ಸೇವೆಗಾಗಿ ಕಾದ ಹೂವು ಕದವ ಸೇರಿದೆ ಬಾಳಿನ ಜಗುರಿನಲ್ಲಿ ಬಾಡಿ ಹೋಯಿತೆ ಇದೇಕೆ ಮಾತ್ಮನೆ ಈ ನೋವು ನ್ಯಾಯವೇ ಹಾದಾರ ನೀನೆಂದು ಲೋಕ ನಂಬಿರೆ ಮಾತ್ಮರೇ ಇದೇಕೆ ಮಾತ್ಮ ದೂರ ಏಕೆ ಮಾತ್ಮನೆ ಈ ನೋವು ನ್ಯಾಯವೇ ಈ ನೋವು ನ್ಯಾಯವೇ ಹಾದಾರ ನೀನೆಂದು ಲೋಕ ನಂಬಿರೆ ಮಾತ್ಮರೇ ಶಿವನಾಮ ಶಿವನ ಮಂತ್ರ ಅಮರ ದೇವಿಗೆ ಪರಮೇಶ ಪ್ರಾಣ ಜ್ಯೋತಿ ಮರಳಿದ್ದಾರೆಯ ಮಾತ್ಮರೇ ಶಿವನಾಮ ಶಿವನ ಮಂತ್ರ ಅಮರ ದೇವಿಗೆ ಪರಮೇಶ ಪ್ರಾಣ ಜ್ಯೋತಿ ಮರಳಿದ್ದಾರೆಯ 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 ನಾನೇನು ಹೋಗಿ ಬರೋನು ಮಾತ್ಮರೆ ಹೋಗಿ ಬರಮ್ಮ ಪರಮಾತ್ಮ ಭಗವಂತರಿ ದೇವ ಬಾ ತಲೆ ಬಿಸಿ ಜನ್ಮದ ಕರ್ಮದ ಫಲವ ಹಾವ ಜನ್ಮದ ಕರ್ಮವೋ ಗಾಣಿಗರ ಮನೆಯಲ್ಲಿ ಒಳಗಾಣದ ಮೇಲೆ ಕುಳಿತು ಗಾಣವನ್ನು ಹೊಡೆಯುತ್ತೆ ಎಂದು ದುಃಖವನ್ನು ಪಡುತ್ತಿರುವಯ್ಯ ದುಃಖವನ್ನು ಬಿಡು ಹೇಳುವನು ಕೇಳು ಕಟ್ಟ ಬಂದಿದ್ದು ಎಂದು ಅಳಲದಿರು ಮರುಳೇ ಕಟ್ಟ ಬಂದಿದ್ದು ಎಂದು ಅಳಲದಿರು ಮರುಳೇ ಮರುಳೇ ಕಷ್ಟಪಡಿಸಿದೆಂದು ದುಃಖವನ್ನು ಪಡುತ್ತಿರುವಯ್ಯ ದುಃಖವನ್ನು ಬಿಡು ಹೇಳುವನು ಕೇಳು ದರೆಯೋ ವರ ಸತ್ಯ ಹರಿಶ್ಚಂದ್ರನೋ ದರೆಯೋ ವರ ಸತ್ಯ ಹರಿಶ್ಚಂದ್ರನೋ ಮಸಾಣವನ್ನು ಕಾಯ್ದೋ ಜೀವಿಸಲಿಲ್ಲವೇ ಮರುಳೇ ಸತ್ಯ
ಅತ್ಯಂತ ಹರಿಶ್ಚಂದ್ರನು ಸತ್ಯಕ್ಕಾಗಿ ತನ್ನ ಹೆಂಡತಿ ಮಗನನ್ನು ಮಾರಿ ಮಸಾಣವನ್ನು ಕಾಯ್ದು ಕೊನೆಗೆ ಚಾಂಡಾಳನ ಮನೆಯಲ್ಲಿ ಹಾಳಾಗಿ ದುಡಿಯಲಿಲ್ಲವೇ? ಅದಕ್ಕಿಂತಲೂ ನಿನ್ನ ಕಷ್ಟವು ದೊಡ್ಡದೇ. ಹೇ ಬಸವಣ್ಣ ದೇವರೇ, ನನ್ನನ್ನು ನೋಡಿ ನೀವೇಕೆ ದುಃಖವನ್ನು ಪಡುತ್ತೀವ್ರಿ? ಹೋ ದುಃಖವನ್ನು ಬಿಡಿ, ಮೆಲ್ಲ ಮೆಲ್ಲಗೆ ಗಾಳವನ್ನು ಎಳೆಯಿರಿ. ನಡೆಯ ಬಸವಣ್ಣ ಸ್ವಾಮಿ ಮೆಲ್ಲ ಮೆಲ್ಲ ನಡೆಯ ಬಸವಣ್ಣ ಸ್ವಾಮಿ ನಡೆಯಲು ಕಾಲಿಲ್ಲ ಒಡೆಯಲು ಕೈ ಇಲ್ಲ ನಡೆಯಲು ಕಾಲಿಲ್ಲ ಒಡೆಯಲು ಕೈ ಇಲ್ಲ ನಡೆಯ ಶ್ರೀಸರಿ ದೇವ ಇದನ್ನೆಲ್ಲ ಬಲ್ಲ ನಡೆಯ ಶ್ರೀಸರಿ ದೇವ ಇದನ್ನೆಲ್ಲ ಬಲ್ಲ ಮೆಲ್ಲ ಮೆಲ್ಲನೆ ನಡೆಯ ಬಸವಣ್ಣ ಸ್ವಾಮಿ ಹೋ ಹಚ್ಚ ಎಲ್ಲನ್ನು ತಂದು ಆಡಿಸುವೆ ಸ್ವಾಮಿ ಹಚ್ಚ ಹಳ್ಳನ್ನು ತಂದು ಆಡಿಸುವೆ ಸ್ವಾಮಿ ಎಣ್ಣೆಯ ತೆಗೆದು ದೀಪವ ಹಚ್ಚುವ ಎಣ್ಣೆಯ ತೆಗೆದು ದೀಪವ ಹಚ್ಚುವ ಮೆಲ್ಲ ಮೆಲ್ಲಲೆ ನಡೆಯ ಬಸವಣ್ಣ ಸ್ವಾಮಿ ಬಸವಣ್ಣ ಸ್ವಾಮಿ ಹೋ ಒಂಡೆಗಲ್ಲಲ್ಲಿ ನಿನ್ನ ಒಡವೆಯನ್ನು ಹೇ ಬಸವಣ್ಣ ದೇವರೇ ಒಂಡೆಗಲ್ಲಲ್ಲಿ ನಿನ್ನ ಒಡವೆಯನ್ನು ಸ್ವಾಮಿ ಚಂಡಿಯ ಮಾಡದೆ ನಡೆಯೋ ನಮ್ಮಪ್ಪ ಚಂಡಿಯ ಮಾಡದೆ ನಡೆಯೋ ನಮ್ಮಪ್ಪ ಮೆಲ್ಲ ಮೆಲ್ಲಲೆ ನಡೆಯೋ ಬಸವಣ್ಣ ಸ್ವಾಮಿ ಬಸವಣ್ಣ ಸ್ವಾಮಿ ಬಸವಣ್ಣ ಸ್ವಾಮಿ ಪರಮಾತ್ಮ ಇಂದಿಗೆ 90 ತಿಂಗಳು ಮುಗಿದಂತೆ ಆಯಿತು, ಅಂದರೆ 7 ವರ್ಷ ಕಾಲ ಕಳೆದಂತೆ ಆಯಿತು. ಈ ದಿವಸ ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಗುತ್ತಿರುವುದಲ್ಲ? ಇದೇ ಸಮಯಕ್ಕೆ ದೀಪಗಳೆಲ್ಲ ಆರಿ ಹೋದವಲ್ಲ, ಸಟ್ಟರನ್ನು ಕರೆಯೋಣ ಎಂದರೆ ಸಟ್ಟರ ಮನೆಯು ದೂರ ಇರುವುದು. ಇರಲಿ, ಭಕ್ತಿ ಎಂಬ ಎಣ್ಣೆಯನ್ನು ಬಿಟ್ಟು ಜ್ಞಾನ ಎಂಬ ದೀಪವನ್ನು ಹೆಚ್ಚಿ ನಾನೊಂದು ದೀಪನ ಜ್ಯೋತಿ ರಾಗವನ್ನು ಆಡುವೆನು. ಜ್ಯೋತಿಯ ಕರುಣಿಸೋ ಪರಮಾತ್ಮ ಜ್ಯೋತಿಯ ಕರುಣಿಸೋ ಪರಮಾತ್ಮ ಜ್ಯೋತಿನು ಜಗದಲ್ಲಿ ಎಲ್ಲಾತ್ಮ ಜ್ಯೋತಿನು ಜಗದಲ್ಲಿ ಎಲ್ಲಾತ್ಮ ಜ್ಯೋತಿಯ ಕರುಣಿಸೋ ಪರಮಾತ್ಮ ಹಾ ಪರಮಾತ್ಮ ವಂದ ದೇವಕ್ಕೆ ಶಾಂತಿಯ ನೀಡು ಜ್ಯೋತಿ ಜ್ಯೋತಿ ವಂದ ದೇವಕ್ಕೆ ಶಾಂತಿಯ ನೀಡು ಯಾಕುಲಿಯಲ್ಲಿ ಕುಲಹಳ್ಳಿಯಲ್ಲಿ ಬೆಳಗಿತ್ತು ಜ್ಯೋತಿಯ ಕರುಣಿಸೋ ಪರಮಾತ್ಮ ಜಗನ್ ಜ್ಯೋತಿಯ ಕರುಣಿಸೋ ಪರಮಾತ್ಮ ವೃಂದ ದೇವಕ್ಕೆ ಶಾಂತಿಯ ನೀಡು ಜ್ಯೋತಿ ಜ್ಯೋತಿ ಜೀವಕ್ಕೆ ಶಾಂತಿಯ ನೀಡು ಯಾಕುಲಹಳ್ಳಿಯಲ್ಲಿ ಬೆಳಗಲಿ ಜ್ಯೋತಿ ಜ್ಯೋತಿಯ ಕರುಣಿಸೋ ಪರಮಾತ್ಮ ಜಗನ್ ಜ್ಯೋತಿಯ ಕರುಣಿಸೋ ಪರಮಾತ್ಮ ಜ್ಯೋತಿಯ ಕರುಣಿಸು ಪರಮಾತ್ಮ ಲೋಕವು ಬೆಳಗಲಿ ಅನ್ನಾತ್ಮ ಚದುರಗಳ ನೋಡು ಸಖೀವನ ನಾವಣ್ಯ ಚದುರ
ಬಳ ಕೆಂಪು ಗುಲಾಬಿಯ ಹಳದಿಯ ಚುರಿನ ಸಜ್ಜರೆ ಕೆಂಪು ಗುಲಾಬಿಯ ಹಳದಿಯ ಚುರಿನ ಪರಿಪರಿಯಿಂದಲೇ ಮೆರುಮೇರುಗಿಸುವ ಪರಿಪರಿಯಿಂದಲೇ ಮೆರುಮೇರುಗಿಸುವ ನೋಡು ಸಖೀವನ ನಾವಣ್ಯ ಚದುರೆಗಳ ಸಖಿಯರೆ ಲಕ್ಷಗಳು ದೀಪಗಳು ರೀತಿದೆ ಲಕ್ಷಗಳು ದೀಪಗಳು ರೀತಿದೆ ದೀಪ ಕಮಾಲಯ ರಾಘವ ಪಾಡುವ ದೀಪ ಕಮಾಲಯ ರಾಘವ ಪಾಡು ನೋಡು ಸಖೀವನ ನಾವಣ್ಯ ಚದುರೆಗಳ ಸಖಿಯರೇ ಎಂದಿಲ್ಲದ ನಮ್ಮ ಪಟ್ಟಣದಲ್ಲಿ ದೀಪಗಳೆಲ್ಲ ದಗದಗನೆ ಹತ್ತಿ ಉರಿಯಲು ಕಾರಣವೇನಮ್ಮ ಅಮ್ಮ ರಾಜಕುಮಾರಿ ಯಾವನೊಬ್ಬ ಪುಣ್ಯ ಪುರುಷನು ಒಂದು ರಾಗವನ್ನು ಆಡಿದ್ದಕ್ಕಾಗಿ ಈ ರೀತಿ ದೀಪಗಳೆಲ್ಲ ಉರಿತಿರೋ ಅಮ್ಮ ಹೌದಮ್ಮ ಸಖಿಯರೇ ಅವರು ಎಲ್ಲಿರುವರು ಬೇಗವಾಗಿ ಕರೆದುಕೊಂಡು ಬನ್ನಿ ಆಗಬಹುದಮ್ಮ ಈತನು ನಂದಾ ಶೆಟ್ಟರ ಮನೆಯಲ್ಲಿ ಮುತ್ತಿನಾರ ಕದ್ದಂತ ಕಳ್ಳನಲ್ಲವೇ ಹೌದಮ್ಮ ಈತನನ್ನು ಕರೆದುಕೊಂಡು ಹೋದರೆ ಈತನಿಗಾದ ಶಿಕ್ಷೆ ನಮಗಾಗುವುದಮ್ಮ ಸಖಿ ಈ ವಿಚಾರವನ್ನು ನಮ್ಮ ರಾಜಕುಮಾರ ತಿಳಿಸೋಣ ಬಾರಮ್ಮ ಆಗಬಹುದಮ್ಮ ಅಮ್ಮ ರಾಜಕುಮಾರಿ ಕರೆದುಕೊಂಡು ಬಂದಿರುವರ ಇಲ್ಲವಮ್ಮ ಆತನು ನಂದಾ ಶೆಟ್ಟರ ಮನೆಯಲ್ಲಿ ಮುತ್ತಿನಾರ ಕದ್ದಂತ ಕಳ್ಳಕನಮ್ಮ ಹೌದಮ್ಮ ಆತನನ್ನು ಕರೆದುಕೊಂಡು ಬಂದರೆ ಆತನಿಗಾದ ಶಿಕ್ಷೆ ನಮಗಾಗುವುದೆಂದು ಎದುರೇ ಬಂದವಮ್ಮ ಛೀ ಚಾಂಡಾಳಿರ ಕಳ್ಳನಾದರೇನು ಬೆಳ್ಳನಾದರೇನು ಕುಂಟನಾದರೇನು ಕುರುಡನಾದರೇನು ಅವರೇ ನಮ್ಮ ಪತಿ ರಮಣರು ಬೇಗ ನನ್ನ ಪಲ್ಲಕ್ಕಿಯನ್ನು ತೆಗೆದುಕೊಂಡು ಹೋಗಿ ಕರೆದುಕೊಂಡು ಬನ್ನಿ ಅಮ್ಮ ನಿಮ್ಮ ಅಂಗಳವಾಗಲಿ ಮೇಲೆ ಕೇಳಿ ಅಮ್ಮ ನೀವ್ ಯಾರಮ್ಮ ನಾವು ಸಖಿಯರು ಯಾರ ಕಡೆ ಸಖಿಯರು ಪದ್ಮಾವತಿ ಕಡೆ ಸಖಿಯರು ಏನು ಪದ್ಮಾವತಿ ಕಡೆ ಸಖಿಯರೆ ಅಮ್ಮ ನನ್ನಲ್ಲಿಗೆ ಬಂದ ಸಮಾಚಾರವೇನಮ್ಮ ಮಹಾತ್ಮರೆ ನಮ್ಮ ರಾಜಕುಮಾರಿ ಅವರು ನಿಮ್ಮನ್ನು ಕರೆದುಕೊಂಡು ಬರುವಂತೆ ಪಲಕೆಯನ್ನು ಕೊಟ್ಟು ಕಳಿಸಿರುವರು ಹೌದು ಮಹಾತ್ಮರೆ ನೀವು ನಮ್ಮ ಜೊತೆಯಲ್ಲಿ ಬನ್ನಿ ದಯಮಾಡಿಸಿ ಅಮ್ಮ ತೇಲಿ ಸೆಟ್ಟರ ಅಪ್ಪಣೆ ಆದರೆ ನಾನು ಅಲ್ಲಿಗೆ ಬರುವನಮ್ಮ ಆಗಬಹುದು ಮಹಾತ್ಮರೆ ತೇಲಿ ಸೆಟ್ಟರಿಗೆ ನಮಸ್ಕರಿಸುವ ಸಖಿಯರೆ ನಿಮ್ಮ ಮಂಗಳವಾಗಲಿ ಮೇಲೆ ಕೇಳಿ ನಮ್ಮ ಸಖಿಯರೆ ನನ್ನ ಬಳಿ ಸಮಾಚಾರವೇನು ತೇಲಿ ಸೆಟ್ಟರೆ ನಮ್ಮ ರಾಜಕುಮಾರಿ ಅವರು ಮಹಾತ್ಮರನ್ನು ಕರೆದುಕೊಂಡು ಬರುವಂತೆ ಪಲಕೆಯನ್ನು ಕೊಟ್ಟು ಕಳಿಸಿರೋರು ಹೌದು ತೇಜಸ್ ಶೆಟ್ಟರೇ ಈ ಮಹಾತ್ಮರನ್ನು ನಮ್ಮ ಜೊತೆಯಲ್ಲಿ ಕಳಿಸಿಕೊಡಿ ಆಗಬಹುದು ಮಹಾತ್ಮರೇ ತಾವು ಇವರ ಸಖಿಯರ ಜೊತೆಲಿ ಹೋಗಿ ಮತ್ತೆ ಬನ್ನಿರಿ ಹೋಗಿ ಬನ್ನಿ ಶೆಟ್ಟರೇ ಅಲ್ಲಿ ವಿಚಾರ ಮುಗಿದ ತಕ್ಷಣ ಮತ್ತೆ ಅಲ್ಲಿಗೆ ಕರೆದುಕೊಂಡು ಬರುವಂತೆ ಈ ಸಖಿಯರಿಗೆ ಆಜ್ಞಾಪಿಸಿ ಸಖಿಯರೇ ಅಲ್ಲಿ ಮಹಾತ್ಮರನ್ನು ಕರೆದುಕೊಂಡು ಹೋಗಿ ಅಲ್ಲಿ ಸಮಾಚಾರ ಮುಗಿದ ಮೇಲೆ ಇಲ್ಲಿ ಕರೆದುಕೊಂಡು ಬನ್ನಿರಿ ತಮ್ಮ ಅಪ್ಪಣೆ ತಗೋಬಹುದು ಸಖಿಯರೇ ಅಮ್ಮ ರಾಜಕುಮಾರಿ ಕರೆದುಕೊಂಡು ಬಂದಿರುವರಮ್ಮ ಹೌದಮ್ಮ ಅವರು ಎಲ್ಲಿರುವರಮ್ಮ ನಮ್ಮ ಜೊತೆಯಲ್ಲಿ ಬಂದರೆ ನಾವು ತೋರಿಸಿಕೊಡುವಮ್ಮ ನಡೆಯರಮ್ಮ ಅವರು ಎಲ್ಲಿರುವರಮ್ಮ ಇವರೇನಮ್ಮ ಏನು ಇವರು ಏನಮ್ಮ ಹೌದಮ್ಮ ಪರಿ ಪರಿ ಹಿಂದಲಿ ಮೆರಿ ಮೆರಿಗಿಸುವ ಮೋಹನ ರೂಪಾನ ಸಂಗ ಸಖಿಯ ಮೋಹನ ರೂಪಾನ ಸಂಗ ಸಖಿಯ ಪರಿ ಪರಿ ಹಿಂದಲಿ ಮೆರಿ ಮೆರಿಗಿಸುವ ಮೋಹನ ರೂಪಾನ ಕಂಡ ಸಖಿಯ ಮೋಹನ ರೂಪಾನ ಕಂಡ ಸಖಿಯ ಸಖಿಯರೇ ಅಮ್ಮ ರಾಜಕುಮಾರಿ ಚಂದಿರ ನಂದಡಿ ಒಳೆಯುವ ಇವರ ಮುಖವನ್ನು ನಾ ಕಂಡ ಸಖಿಯೇ ಚಂದಿರ ನಂದಡಿ ಒಳೆಯುವ ಇವರ ಮುಖವನ್ನು ನಾ ಕಂಡ ಸಖಿಯ ಪರಿ ಪರಿಗೆಂದಲೇ ಮೆರಿ ಮೆರಿಗಿಸುವ ಮೋಹನ ರೂಪ ನಾವು ಕಂಡ ಸಖಿ ಮೋಹನ ರೂಪ ನಾವು ಕಂಡ ಸಖಿಯ ಸಖಿಯರೇ ನಮ್ಮ ಅರಮನೆಗೆ ಹೋಗಿ ಈ ಮಾತ್ಮರ್ಗ ತಿಂಡಿ ಪಲಹಾರಗಳು ತೆಗೆದುಕೊಂಡು ಬೇಗ ಬನ್ನಿ ರಮ್ಮ ಆಗಬಹುದಮ್ಮ ಏ ತಿಂಡಿ ಪಲಹಾರ ಕೊಡ್ರಿ
ಅಮ್ಮ ಅಂದ್ರೆ ಮಂಗಳವಲ್ಲಿ ಮೆಲಕ್ಕಳಮ್ಮ ಅಮ್ಮ ಕರೆಸಲು ಕಾರಣವೇನಮ್ಮ ಮಾತ್ ಬರ್ರೆ ತೇರು ಸೆಟ್ಟರ ಮನೆಯಲ್ಲಿ ಆಡಿದ ರಾಗ ಯಾವುದು ದೀಪನ್ ಜೊತೆ ರಾಗವು ಅದೇ ರಾಗವನ್ನು ಮತ್ತೊಂದು ಸಾರಿ ಆಡಬೇಕೆಂದು ಕರ ಮುಗಿದು ಬೇಡುವೆನು ಅದೆಂತ ಅಪೇಕ್ಷೆ
ಕರೆದಾಗ ಬರುವಯ್ಯ ನಿನ್ನನು ನಾ ಬಿಡಲಿ ತರದೇವ ಸಾಹಕರ ಓಹಕರ ಸಾಹಕರ ಓಹಕರ ತರದೇವಾ ಕಾಯಲಿ ಕಾಯೋ ತಂದೆಯೇ ದೇವಾ ಕರುಣಿಸಿ ದಯ ತೋರೋ ಬಂಧುನಿ ಕಾಯೋ ತಂದೆಯೇ ಕಾಯೋ ತಂದೆಯೇ ಕಾಯೋ ತಂದೆಯೇ ಕಾಯೋ ತಂದೆ ಬೆಚ್ಚಿದೆ ನಿನ್ನೆಯ ಭಕ್ತಿಗ ವಿಕ್ರಮ ಬೆಚ್ಚಿದೆ ನಿನ್ನೆಯ ಭಕ್ತಿಗ ವಿಕ್ರಮ ನಿನ್ನ ಸಂಜೆ ಸಾಸಕ್ಕೆ ನಾ ಮೆಚ್ಚಿದನು ವಿಕ್ರಮ ನನ್ನ ಮಹಿಮೆ ನಿನಗೆ ಗೊತ್ತಾಗಲೆಂದು ನನ್ನಯ್ಯ ಮಹಿಮೆ ನಿನಗೆ ಗೊತ್ತಾಗಲೆಂದು ಈ ರೀತಿ ಕಷ್ಟವನ್ನು ಕೊಟ್ಟೆನು ವಿಕ್ರಮ 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 ಎದರ ಬೇಡ ನಿನ್ನ ಭಕ್ತಿಗ ಮೆಚ್ಚಿ ನಾನು ಪ್ರಸನ್ನ ಆಗಿರುವನು ವಿಕ್ರಮ ವಿಕ್ರಮ ಎಲ್ಲಿ ಕಂಠಿರದು ನೋಡುವನಾಗು ವಿಕ್ರಮ ಎದರ ಬೇಡ ನಿನ್ನ ಭಕ್ತಿಗ ಮೆಚ್ಚಿ ನಾನು ಪ್ರಸನ್ನ ಆಗಿರುವನು ಎಲ್ಲಿ ಕಂಠಿರದು ನೋಡುವನಾಗು ಶರಣು ಕಲಿ ಮಹಾರಾಜ ನಿನಗೆ ಶರಣು ಶರಣು ಕಲಿ ಮಹಾರಾಜ ನಿನಗೆ ಶರಣು ಕೃಪಿತ ನಂದದಿಯನ್ನ ಕಾಯ ಬಾರದೆ ಕಲಿ ಪುರುಷ ಕಲಿ ಪರಮಾತ್ಮ ನಿಮ್ಮ ಮಹಿಮಾರ್ಗಕ್ಕೇನು ತಿಳಿದು ನಿಮ್ಮನ್ನು ತಿಳಿದು ಪರಮ ಪಾಪ್ಯಾದ್ರ ದೇವ ಅಪರಾಧಿಯೊಳಗೆ ನಾನೊಬ್ಬ ದೊಡ್ಡ ಅಪರಾಧಿ ತಂದೆ ಅಪರಾಧಿ ಒಳಗೆ ನಾನೊಬ್ಬ ದೊಡ್ಡ ಅಪರಾಧಿ ತಂದೆ ಎನ್ನ ಅಪರಾಧವನು ಮನಿಸಿ ಕಾಯ ಕರಿ ಪುರುಷ ಕಲಿ ದೇವಾ ಪರಮಾತ್ಮ ಅಪರಾಧಿ ಒಳಗೆ ನಾನೊಬ್ಬ ದೊಡ್ಡ ಅಪರಾಧಿ ತಂದೆ ಈ ನನ್ನ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳನು ದೇವಾ ವಿಕ್ರಮ ನಿನ್ನ ಅಪರಾಧವನ್ನು ಮನ್ನಿಸಿ ನಿನ್ನ ಭಕ್ತಿಗ ಮೆಚ್ಚಿ ನಾನು ಪ್ರಸನ್ನ ಆಗಿರುವನು ನಿನಗೆ ಯಾವ ವರ ಬೇಕು ಕೇಳುವನಾಗು ನಾನು ಕೊಡುವೆನು ಪರಮಾತ್ಮ ಪಾಪ್ಯದ ನಾನು ಯಾವ ವರವನ್ನು ಬೆಳೆದಿದ್ದೇವಾ ವಿಕ್ರಮ ನಿನಗೆ ಬೇಕಾದ ವರವನ್ನು ಕೇಳು ನಾನು ಕೊಡುವೆನು ಪರಮಾತ್ಮ ಪರಮಾತ್ಮ ನಾನು ಕೇಳಿದ ವರವನ್ನು ಕೊಡುವೆ ತಂದೆ ವಿಕ್ರಮ ಧೈರ್ಯವಾಗಿ ಕೇಳುವನಾಗು ನಾನು ಕೊಡುವೆನು ಪರಮಾತ್ಮ ಪರಮಾತ್ಮ ನನಗೆ ಕೊಟ್ಟಿರುವಂತ ಕಷ್ಟವನ್ನು ದೇವದಾನವರಿಗಾಗಲಿ ನರಮಾನವರಿಗಾಗಲಿ ಯಾರಿಗೂ ಕೊಡಬೇಡ ತಂದೆ ವಿಕ್ರಮ ನಿನ್ನ ಕಷ್ಟವೇ ದೊಡ್ಡದೆಂದು ಭಾವಿಸಬೇಡ ಇದಕ್ಕೊಂದು ಇತಿಹಾಸವಿರುವುದು ಹೇಳುವರೆ ಕೇಳು ಬಸವಣ್ಣ ತಡಿಗೈಯ ಮಾಡಿಸಿದ್ದ ಪರಸತ್ಯ ಹರಿಶ್ಚಂದ್ರನಿಗೆ ಬಸವಣ್ಣ ತಡಿಗೈಯ ಮಾಡಿಸಿದ್ದ ಪರಸತ್ಯ ಹರಿಶ್ಚಂದ್ರನಿಗೆ ಹೆಂಡತಿ ಮಕ್ಕಳ ಕ್ರಯವಾಗಿರಿಸಿ ಹೆಂಡತಿ ಮಕ್ಕಳ ಕ್ರಯವಾಗಿರಿಸಿ ವಲಯನ ಆಳಾಗಿರಿಸಿದೆ ವಲಯನ ಆಳಾಗಿರಿಸಿದೆ ಬಸವಣ್ಣ ತಡಿಗೆಯ ಮಾಡಿಸಿದ್ದೆ ಪರಸತ್ಯ ಹರಿಶ್ಚಂದ್ರನಿಗೆ ನರತಮ ಎಂಡಿರ ರಂಪಿಡಿದು ನರತಮ ಎಂಡಿರ ರಂಪಿಡಿದು ರಾಜ್ಯವ ಕೊಡಿಸಿದ ಪುಷ್ಕರನಿಗೆ ರಾಜ್ಯವ ಕೊಡಿಸಿದ ಪುಷ್ಕರನಿಗೆ ಬಸವಣ್ಣ ತಡಿಗೆಯ ಮಾಡಿಸಿದ್ದ
ವರಸತ್ಯ ಹರಿಶ್ಚಂದ್ರನಿಗೆ, ವರಸತ್ಯ ಹರಿಶ್ಚಂದ್ರನಿಗೆ, ವರಸತ್ಯ ಹರಿಶ್ಚಂದ್ರನಿಗೆ. ಬೇಕವ ನಿನ್ನ ಕಷ್ಟವೇ ದೊಡ್ಡದೆಂದು ಭಾವಿಸಬೇಡ. ಅಂತಂತ ರಾಜರನ್ನೇ ಪೇಡಿದು ಕೊನೆಗೆ ಪ್ರತ್ಯಕ್ಷನಾಗಿ ವರವನ್ನು ಕೊಡಲು ಹೋದಾಗ ತಮ್ಮ ತಮ್ಮ ದೇಶಕೋಶಗಳನ್ನೇ, ತಮ್ಮ ತಮ್ಮ ಹೆಂಡತಿ ಮಕ್ಕಳನ್ನೇ ಕೇಳಿಕೊಂಡರೆ ವಿನ ನಿನ್ನಂತ ಪರೋಪಕಾರಿ ವಸ್ತುವನ್ನು ಯಾರು ಸಹ ಕೇಳಲಿಲ್ಲ. ವೇಕಮ್ಮ ನಿನ್ನ ಭಕ್ತಿಗೆ ನಾನು ಮೆಚ್ಚಿರುವನು, ನಿನಗೆ ಮತ್ತೆ ಅವರವೇ ಕೇಳುವನಾಗಿ ನಾನು ಕೊಡುವೆನು. ಪರಮಾತ್ಮ ಪರಮಾತ್ಮ, ನಿಮ್ಮ ಸುಂದರವಾದ ಪಾದಗಳಿಗೆ ನಮಸ್ಕಾರ ಮಾಡೋಣ ಎಂದರೆ ನನಗೆ ಕರಾಚರಣೆಗಳು ಇಲ್ಲವಲ್ಲ ತಂದೆ. ವೇಕಮ್ಮ ಎದರ ಬೇಡ, ಆಗವಾದ ಕರಾಚರಣೆಗಳನ್ನು ಶೀಘ್ರದಲ್ಲೇ ಕರುಣಿಸುವೆನು. ಜೈ ಕಲಿಮಾಯೆ, ಜೈ ಕಲಿಮಾಯೆ, ಜೈ ಕಲಿಮಾಯೆ. ಲಕ್ಷ್ಮೀ ಸರಿ ದೇವಾ, ಲಕ್ಷ್ಮೀ ಸರಿ ದೇವಾ, ಈ ದಾರುಣಿಯಳು ಧನ್ಯನಾದನು ದೇವಾ. ಜಯ ಮಾನುಭಾವ ಜಯ ಸನ್ನಿ ದೇವ ಜಯ ಮಾನುಭಾವ ಜನಾರಿ ಸೈ ಸರಿ ದೇವಾ ಸರಿ ದೇವಾ. ಕಾಕ ವಾಹನೆ ಕಲಿಯ ಪುರುಷ ಪರಮಾತ್ಮಾ, ನಿಮ್ಮ ಕೋಮಲವಾದ ಪಾದಗಳಿಗೆ ಮಹಾಮಂಗಳಾರತಿ ಮಾಡಲು ನನಗೆ ವರವನ್ನು ದಯಪಾಲಿಸುತ್ತಂದೆ. ವೇಕವ ತಥಾಸ್ತು, ನಿನ್ನ ಇಷ್ಟವನ್ನು ನೆರವೇರಲಿ. ತಂದಿತ್ತು ಮೊನ್ನೆ ಹೇರಿದ್ದ ಕಳು ಮನೆ ಹಾಕಿದೆ ನಮೋ ನಮೋ ಕೃಷ್ಣನಿ ದೇವನ ನಮೋ ನಮೋ ಕಾಕ ವಾಹನ
ಸ್ವರೂಪವನ್ನು ತೋರಿಸಿದೆ. ನಮೋ ನಮೋ ಪುರವನ್ನು ತೋರಿಸಿದೆ. ನಮೋ ನಮೋ ಕರಗಳ ಕಡಿಸಿದೆ. ನಮೋ ನಮೋ ಶ್ರೀಕೃಷ್ಣ ದೇವನ. ನಮೋ ನಮೋ ಕಾಕವಾಹನ. ನಮೋ ನಮೋ ಕಾಕವಾಹನ. ನಮೋ ನಮೋ ಕಾಕವಾಹನ. ನಮೋ ನಮೋ ವೆಕ್ಕವ ಮೇಲಕ್ಕೆ ಹೇಳುವ ನಾನು. ವೆಕ್ಕವ ನಿನ್ನ ಭಕ್ತಿಗ ನಾನು ಮೆಚ್ಚಿರುವನು. ನಿನಗೆ ಮತ್ತವರ ಬಗ್ಗೆ ಕೇಳು, ನಾನು ಕೊಡುವೆನು. ಪರಮಾತ್ಮ ತಮ್ಮ ಮಹಿಮಾ ಮೂರ್ತಿಯು ಪ್ರತಿ ಶನಿವಾರವು ಪ್ರತಿ ಸೋಮವಾರವು ನನ್ನ ಪಟ್ಟಣದಲ್ಲಿ ನಡೆಯುವಂತೆ ನನಗೆ ವರವನ್ನು ದಯಪಾಲಿಸಿ ತಂದೆ. ವೆಕ್ಕಮ ತಥಾಸ್ತು. ವೆಕ್ಕಮ ಇನ್ನು ಮುಂದೆ ನಿನ್ನ ಪಟ್ಟಣಕ್ಕೆ ಹೋಗಿ ಸತೀಸುತರೊಡಗೂಡಿ ಸತ್ಯದಿಂದಲೂ ಧರ್ಮದಿಂದಲೂ ರಾಜ್ಯವನ್ನು ಆಳುವನಾಗು. ನಾನೇನು ಬರುವೆನು. ಮಾತ್ಮರೇ ತಾವು ಯಾರು? ಪದ್ಮಾವತಿ, ನಾನು ಕರಾಚರಣೆ ಇಲ್ಲದ ತಸ್ಕರನಲ್ಲವೇ. ಏನು ಕರಾಚರಣೆ ಬಂದ ಬಗೆಯಾಗೆ? ಪದ್ಮಾವತಿ, ಆ ಹೋಗಿದ್ದ ಕರಾಚರಣೆಗಳು ಆ ಪರಮಾತ್ಮನ ಕೃಪೆಯಿಂದ ಈಗ ತಾನೇ ಬಂದವು. ಹಾಗಾದರೆ ತಾವು ತನ್ನನ್ನು ಲಗ್ನವಾಗಬೇಕು. ಯಾರನ್ನ? ನನ್ನನ್ನ. ಹಿಂದೆ ಹಾಲೋಲಕ್ಕೆ ಮನಸ್ಸೇರಿ ಪಡಬಾರದ ಕಷ್ಟವನ್ನು ಪಟ್ಟಿರು ಸಾಕು, ನಾನು ನಿನ್ನನ್ನು ಲಗ್ನವಾಗಲಾರೆ. ಮಾತ್ಮರೆ ತಾವು ನನ್ನನ್ನು ಲಗ್ನ ಆಗದೇ ಇದ್ದರೆ ಇದೇ ಮಂದಿರದಲ್ಲಿ ಬಿದ್ದು ಪ್ರಾಣಗತರು ಮಾಡಿಕೊಳ್ಳುವೆ. ಆಹಾ, ಪದ್ಮಾವತಿ ಪ್ರಾಣ ತ್ಯಾಗ ಮಾಡಿಕೊಂಡರೆ ಸ್ತ್ರೀ ಹತ್ಯ ದೋಷವು ಬರುವುದಿಲ್ಲವೇ? ಪದ್ಮಾವತಿ ಮೇಲೆ ಕೇಳು, ನಿಮ್ಮ ತಂದರೆ ಅಪ್ಪಣೆ ಆದರೆ ನಾನು ನಿನ್ನನ್ನು ಲಗ್ನವಾಗುವೆನು. ಪಾದಕಾಯಿ ನಮಸ್ಕರಿಸಿ. ತಂದೆ ನನ್ನನ್ನು ಈ ಮಾತ್ಮರಿಗೆ ಕೊಟ್ಟು ಲಗ್ನವನ್ನು ಮಾಡಿ. ಆಗಬಹುದಮ್ಮ. ಮಾತ್ಮರೆ ತಾವು ಯಾರು? ನಮ್ಮ ಮಗಳ ಅಂತಃಪುರಕ್ಕೆ ಬರಲು ಕಾರಣವೇನು? ಮಹಾರಾಜರೇ ತಾವು ನನಗೆ ಕರಾಚರಣೆ ಕಳಿಸಿದ ತಸ್ಕರನಲ್ಲವೇ? ಏನು, ನಾನು ಕರಾಚರಣೆ ಕಳಿಸಿದಂತ ಕಳ್ಳನೇ? ಹೌದು. ಹಾಗಾದರೆ ಕರಾಚರಣೆ ಬಂದ ಕಾರಣ ಬಗೆ ಹೇಗೆ? ಮಹಾರಾಜರೇ ನೀವು ಕಳಿಸಿದ ಕರಾಚರಣೆಗಳು ಆ ಪರಮಾತ್ಮನ ಕೃಪೆಯಿಂದ ಈಗ ತಾನೇ ಬಂದವು. ಇದ ನಾನು ನಂಬಲಾರೆ. ನುಂಗಲ್ಪಟ್ಟ ಅಂಶೆಯು ಜೀವದಿಂದ ಬಂದು ಉಗುಳಿದರೆ ಆಗ ನಂಬುವನು. ಮಹಾರಾಜರೇ ಎಲ್ಲರೂ ನಂದೇ ಸೆಟ್ಟರ ಚಿತ್ರಶಾಲೆಗೆ ಹೊರಡಿರಿ. ಹೊರಡಿರಿ. ಬಿಡ್ರಿ. ಅದಲ್ಲ ಭಗವಂತನಿದೇವ ಕಳೆದು ಹೋಗಿದ್ದ ಕರಾಚರಣೆಗಳನ್ನು ಈಗ ಬಂದು ಕರುಣಿಸಿದೆಯು. ಈ ಕಳ್ಳತನದ ಅಪವಾದದಿಂದ ಕಾಪಾಡಬಾರದು ನಿನ್ನ ದೇವ. ನೋಡಿರಿ ಚಿತ್ರದಲ್ಲಿ ಬರೆದಿರುವ ನಿತ್ಯ ಮೂರ್ತಿಯು ಜೀವದಿಂದ ಹಾರಿ ಬಂದು ಅದ ಮುಚ್ಚಿನ ಒಂದೊಂದಾಗ ಉಳುತ್ತಿರುವುದು ನೋಡಿರಿ. ನೀಸ್ಕ ಕಟ್ಟರೆ ಇದೇ ನೋಡಿ ನಿಮ್ಮ ಮುತ್ತಿನಾರವು. ಹೌದು ಪ್ರಭು, ಇದೇ ನಮ್ಮ ಮುತ್ತಿನ ನನ್ನ ಮಗಳ ಮುತ್ತಿನಾರವು. ಕಟ್ಟರೆ ಎಷ್ಟು ಸತ್ಯವಂತರು ನೋಡಿದೆಯಾ? ಹೌದು ಸತ್ಯವಂತರೇ. ಸರಿ ಮಾತ್ಮರೆ ತಾವು ಯಾರು? ತಾವು ಯಾರು? ನಿಮ್ಮ ಪಟ್ಟಣ ಯಾವುದು ತಿಳಿಸಬೇಕೆಂದು ಬೇಡಿಕೊಳ್ಳುವೆನು. ಮಹಾರಾಜರೇ ನಾನು ಉಜ್ಜಯಿನಿ ಪಟ್ಟಣದ ವಿಕ್ರಮರಾಜನಲ್ಲವೇ. ಏನು, ಉಜ್ಜಯಿನಿ ಪಟ್ಟಣದ ವಿಕ್ರಮರಾಜನೇ? ಹೌದು ಮಹಾರಾಜರೇ, ನನಗೆ ಗ್ರಹಗತಿಗಳು ಅನುಕೂಲ ಕಾರಣ ನಿಮ್ಮ ಪಟ್ಟಣಕ್ಕೆ ಬರಬೇಕಾಯಿತು. ತಮ್ಮಿಂದ ಈ ಶಿಕ್ಷೆಯನ್ನು ಅನುಭವಿಸಬೇಕಾಯಿತು. ಪ್ರಭು ಪ್ರಭು, ನಾವು ನಿಮಗೆ ಕಪ್ಪ ಕಾಣಿಕೆಯನ್ನು ಕೊಡುತ್ತಿರಲಿಲ್ಲವೇ? ನಾವು ಮಾಡಿದ ಅಪರಾಧವನ್ನು ಮನ್ನಿಸಬೇಕೆಂದು ಕಾಪಾಡುವೆನು. ಮಹಾರಾಜರೇ ಮಂಗಳವಾಗಲಿ. ಮೇಲೆ ಕೇಳಿ ಪ್ರಭು, ನಾನು ಮಾಡಿದ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ಕರಮುಗಿದು ಬೇಡಿಕೊಳ್ಳುವೆನು. ಮಂಗಳವಾಗಲಿ. ಮೇಲೆ ಕೇಳಿ, ಇದು ನಿಮ್ಮ ತಪ್ಪೇನಿಲ್ಲ, ಎಲ್ಲವೂ ಆ ಪರಮಾತ್ಮನ ಕೃಪೆಯಿಂದ ಉಂಟಾದ ತೊಂದರೆಗಳು, ನಿಮ್ಮ ತಪ್ಪೇನಲ್ಲ. ಹಾಗಾದರೆ ನನ್ನ ಮಗಳಾದ ಪದ್ಮಾವತಿಯನ್ನು ಲಗ್ನವಾಗು. ಆಗಬಹುದು.
ಪ್ರಭು, ನನ್ನ ಮಗಳಾದ ಆಲೋಲಿಕೆಯನ್ನು ಮದುವೆಯಾಗಬೇಕು. ಯಾರನ್ನ? ಆಲೋಲಿಕೆಯನ್ನ. ಪದ್ಮಾವತಿ ಲಗ್ನವಾದರು ಆಲೋಲಿಕೆಯನ್ನು ಮಾತ್ರ ಲಗ್ನ ಹೋಗಲಾರ. ಏತಕ್ಕೆ? ಏತಕ್ಕೆ ಅಂದ್ರೆ ಅವಳಿಂದ ಪಡಬಾರದ ಕಷ್ಟವನ್ನು ಪಟ್ಟಿರುವುದೇ ಸಾಕು. ವೆಂಕಮ್ಮ, ಪದ್ಮಾವತಿಯನ್ನು ಲಗ್ನವಾದ ಮೇಲೆ ಆಲೋಲಿಕೆಯನ್ನು ಲಗ್ನವಾಗಲೇಬೇಕು. ಪರಮಾತ್ಮ ತಮ್ಮಿಷ್ಟದಂತೆ ಆಗಲಿ. ಸೆಟ್ಟರೆ ಮಾತ್ಮರೆ ಮಹಾರಾಜರೆ ಲಗ್ನಕ್ಕೆ ಸಿದ್ಧಪಡಿಸಿ. ಆಗಬಹುದು. ಹೂನಾರು ತಗೋಬೇಕಂತ ಕೂತ್ಕೋಬೇಡ ಈಗ್ಲೇ. ಭಯ ಆಯ್ತಾಗ ಇಬ್ರು ಹಿಡ್ಕಮ್ಮ. ಆಯ್ತ ಬಾ ಕಪ್ಪಡ. ಆಯ್ತ ಇನ್ನು ಬಾ ಇನ್ನು. ಧೀರ ಧೀರನೆ ಕೊರಳಿಗೆ ಹಾರ ಹಾಕುವ ಬರದಳು. ಧೀರ ಧೀರನ ಕೊರಳಿಗೆ ಹಾರ ಹಾಕುವ ಬರದಳು. ಮತ್ತ ಪ್ರಾಣ ತಾತನೀಗ ಮತ್ತ ಪ್ರಾಣ ತಾತನೀಗ ಹಾರ ಹಾಕುವ ಬರದಳು. ಬೆಳಗಿನ ಆರತಿ ಹೆಚ್ಚಿದೆ ಇಲ್ಲಿ ಬೆಳಗಿನ ಆರತಿ ಹೆಚ್ಚಿದೆ.
Yeah, yeah, yeah.